ಹಲೋ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಲೇಟೆಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಇವತ್ತಿನ ಪ್ರಮುಖ ನ್ಯೂಸನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಇಸ್ರೋ ಸಂಸ್ಥೆಯು ಬೆಲ್ ಜೊತೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಜೊತೆ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಇದು ಯಾವುದಕ್ಕೋಸ್ಕರ ಸಹಿ ಹಾಕಿದೆ ಅಂದರೆ ಲೀನ್ ಬ್ಯಾಟ್ರಿ ಉತ್ಪಾದನೆಯ ತಂತ್ರಜ್ಞಾನ ವರ್ಗಾವಣೆ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದೆ ಬೆಲ್ ಜೊತೆ ಇಸ್ರೋ ಮತ್ತು ಬೆಲ್ಲ ಎರಡು ಒಪ್ಪಂದಕ್ಕೆ ಸಹಿ ಹಾಕಿವೆ ಇಸ್ರೋ ಬಗ್ಗೆ ನಾವು ನೋಡೋದಾದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇದು ಸ್ಥಾಪನೆಯಾಗಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ನೂರ ಅರವತ್ತೊಂಬತ್ತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಅಧ್ಯಕ್ಷರು ಇದರದ್ದು ಕೆ ಶಿವನ್ ಅವರು ಬೆಲ್ ಬೆಲ್ ಬಗ್ಗೆ ನೋಡೋದಾದರೆ ಬಿ ಎಚ್ ಇ ಎಲ್ ಅಂದರೆ ಭಾರತ್ ಹೆವಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಕೇಂದ್ರ ಕಚೇರಿ ನ್ಯೂ ಡೆಲ್ಲಿ ಸಿ ಇ ಒ ಅತುಲ್ ಸೋಬ್ಧ ಇಸ್ರೋ ಸಂಸ್ಥೆಗೆ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಲು ಸ್ಯಾಟ್ಲೈಟ್ನ ಬಾಳಿಕೆ ಬರಲು ಲೀ ಅಯೋನ್ ಬ್ಯಾಟ್ರಿ ಅವಶ್ಯಕ ಇರುವುದರಿಂದ ಇಸ್ರೋ ಮತ್ತು ಬೆಲ್ ಈ ತಂತ್ರಜ್ಞಾನ ವರ್ಗಾವಣೆಗೆ ಒಪ್ಪಂದ ಸಹಿ ಹಾಕಿವೆ ಯಾವುದಕ್ಕೋಸ್ಕರ ಆಗಿದೆ ಅಂದರೆ ಲೀ ಅಯೋನ್ ಬ್ಯಾಟ್ರಿ ಅಂತ ನೆನಪಿಟ್ಕೋಬೇಕು ನೆಕ್ಸ್ಟ್ ನೀವು ನೋಡೋದಾದರೆ ಫಾವರ್ ಚಂದ್ ಗೆಹ್ಲೋಟ್ ಅವರು ಮೊದಲ ಭಾರತೀಯ ಸಾಂಕೇತಿಕ ಭಾಷಾ ಶಬ್ದಕೋಶವನ್ನು ನ್ಯೂ ನ್ಯೂದೆಲ್ಲಿಯಲ್ಲಿ ಉದ್ಘಾಟಿಸಿದರು ಈ ಶಬ್ದಕೋಶದಲ್ಲಿ ಸುಮಾರು ಮೂರು ಸಾವಿರ ಶಬ್ದಗಳಿವೆ ಇದು ಮೊದಲ ಭಾರತೀಯ ಸಾಂಕೇತಿಕ ಭಾಷಾ ಶಬ್ದಕೋಶ ಇದನ್ನು ಉದ್ಘಾಟಿತ ಉದ್ಘಾಟಿಸುವುದು ಯಾರಂದರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾರತದ ವಿವಾನ್ ಕಪೂರ್ ಐ ಎಸ್ ಐ ಎಸ್ ಎಫ್ ಸಾರಿ ಐ ಎಸ್ ಎಸ್ ಎಫ್ ಜೂನಿಯರ್ ವಿಶ್ವಕಪ್ ಶೂಟಿಂಗ್ನಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ ನಡೆದದ್ದು ಇದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಿದೆ ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ ಯುದ್ಧ ನೌಕೆಯ ಬಗ್ಗೆ ಇದೆ ಐ ಎನ್ ಎಸ್ ಗಂಗಾ ಯುದ್ಧ ನೌಕೆ ಸೇವಿ ಸೇವೆಯಿಂದ ಸ್ಥಗಿತಗೊಳಿಸಲಾಗಿದೆ ಎಲ್ಲೆಂದರೆ ಮುಂಬೈನಲ್ಲಿ ಸೇವೆಯಿಂದ ಸ್ಥಗಿತಗೊಳಿಸಲಾಗಿದೆ ಇದರ ಸೇವೆ ಪ್ರಾರಂಭವಾಗಿದ್ದು ಯಾವಾಗಿನಿಂದ ಅಂದರೆ ಮೂವತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಸೇವೆ ಪ್ರಾರಂಭವಾಗಿತ್ತು ಇಲ್ಲಿಯವರೆಗೆ ನಮ್ಮ ನೌಕಾ ಸೇನೆಯಲ್ಲಿ ಸೇವೆ ಸಲ್ಲಿಸಿದೆ ಈ ನೌಕಾ ಸೇನೆಯ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂದರೆ ಸುನೀಲ್ ಲಾಂಬಾ ಅವರು ಮಹಾರಾಷ್ಟ್ರದ ಬಗ್ಗೆ ನೋಡೋದಾದರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ರಾಷ್ಟ್ರೀಯ ಉದ್ಯಾನವನಗಳು ಅಂದರೆ ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಗುಗಾಮಲ್ ರಾಷ್ಟ್ರೀಯ ಉದ್ಯಾನವನವನ ನಮೆಗಾಂವ್ ರಾಷ್ಟ್ರೀಯ ಉದ್ಯಾನವನ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ರಾಜ್ಯ ವಿಸ್ತೀರ್ಣದಲ್ಲಿ ಮೂರನೇ ಅತಿ ದೊಡ್ಡ ರಾಜ್ಯವಾಗಿದೆ ಮೊದಲನೇದಾಗಿ ರಾಜಸ್ಥಾನ ಎರಡನೇದಾಗಿ ಮಧ್ಯಪ್ರದೇಶ ಮೂರನೇದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣುಸ್ತಾವರವೂ ಇದೆ ಇಲ್ಲಿಯ ನೃತ್ಯ ಲಾವಣಿ ಸ್ಥಾಪನೆಯಾಗಿದ್ದು ಈ ರಾಜ್ಯ ಸ್ಥಾಪನೆಯಾಗಿದ್ದು ಒಂದು ಮೇ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಕರಣ್ ಥಾಪರ್ ಅವರಿಗೆ ಜಿ ಕೆ ರೆಡ್ಡಿ ಜ್ಞಾಪಕಾರ್ಥ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಯಾವ ವಿಭಾಗದಲ್ಲಿ ಅಂದರೆ ಪತ್ರಿಕೋದ್ಯಮದಲ್ಲಿ ನೆಕ್ಸ್ಟ್ ನ್ಯೂಸು ಹಂಸರಾಮ್ ಗಂಗಾರಾಮ್ ಅಹೀರ್ ಅವರು ಔಷಧ ಕಾನೂನು ಜಾರಿ ಸಮ್ಮೇಳನವನ್ನು ಉದ್ಘಾಟಿಸಿದರು ಅದು ಎಲ್ಲಿ ಅಂದರೆ ನ್ಯೂದೆಲ್ಲಿ ಇವತ್ತಿನ ಪ್ರಮುಖ ನ್ಯೂಸ್ಗಳು ಇಷ್ಟಿವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತಾನೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು